ಪ್ರಿಯ ವೀಕ್ಷಕರೇ, ಈ ಟಿವಿ ಆಂಕರ್ಸ್ ಬಾಯಲ್ಲಿ ಅದೆಷ್ಟು ಬಾರಿ ಕಾಮುಕ ಪ್ರಜ್ವಲ್ ರೇವಣ್ಣ ಅನ್ನೋ ಕಿರಾತಕನ ಹೆಸರು ಉಚ್ಚಾರ ಆಗಿದೆಯೋ ಏನೋ. ಆ ತಿರುಪತಿ ವೆಂಕಟೇಶ್ವರನನ್ನು ಇಷ್ಟೊಂದು ಬಾರಿ ಜ್ಞಾಪಿಸಿಕೊಂಡು ಅವರ ಜಪ ಮಾಡಿದ್ದಾರೋ ಇಲ್ವೋ ಆ ವೆಂಕಟೇಶ್ವರನೇ ಬಲ್ಲ. ಕಳೆದ 5-6 ದಿನಗಳಿಂದ ಈ ರಾಸಲೀಲೆಯ ಸಂಸದನ ಹೆಸರನ್ನ ಅಷ್ಟರ ಮಟ್ಟಿಗೆ ಉಸಿರಿದ್ದಾರೆ ಈ ಟಿವಿ ಮಂದಿ. ಇಂತಹ ವಿಚಾರಗಳು ಸಿಕ್ಕರೆ ಸಾಕು ಯುಗಾದಿ ಹಬ್ಬವೇ ಸರಿ ಈ ದೃಶ್ಯ ಮಾಧ್ಯಮದ ಮಂದಿಗೆ. ಈ ರಣಹದ್ದುಗಳು ಮಾಂಸವನ್ನ ಕುಕ್ಕಿ ಕುಕ್ಕಿ ತಿಂತಾವಲ್ಲ, ಅದಕ್ಕಿಂತ ಹೆಚ್ಚಾಗಿ ಪದೇ ಪದೇ ಸ್ಕ್ರೀನ್ ಮೇಲೆ ತಂದು ತಂದು ಆ ಆರೋಪಿ ಜೀವಂತ ಶವವಾಗುವವರೆಗೂ ಈ ಮಂದಿ ನಿದ್ದೆ ಮಾಡಲ್ಲ. ಅದರಲ್ಲೂ ನೋಡೋಕೆ ಸುಂದರವಾಗಿದ್ರೆ, ಸೆಲೆಬ್ರಿಟಿಗಳು ಆಗಿದ್ರೆ, ರಾಜಕಾರಣಿಗಳಾಗಿದ್ರೆ, ಹೈ ಪ್ರೊಫೈಲ್ ಜನ ಆಗಿದ್ರಂತೂ ಮುಗಿದೇ ಹೋಯ್ತು. ಈ ಟಿವಿ ಮಂದಿ ಮಾಡುವ ಜಪದ ಮುಂದೆ ನರಕ ಯಾತನೆಯನ್ನೇ ಅನುಭವಿಸಬೇಕಾಗುತ್ತೆ. ಇತ್ತೀಚೆಗೆ ಒಂದು ಟ್ರೆಂಡ್ ಸೃಷ್ಟಿಯಾಗಿದೆ ಸಮಾಜದಲ್ಲಿ, ಗಿಡುಗನ ಬಾಯಿಗೆ ಸಿಕ್ಕರೆ ಪರವಾಗಿಲ್ಲ, ಈ ಟಿವಿ ಅವ್ರ ಕಣ್ಣಿಗೆ ಮಾತ್ರ ಬೀಳಬಾರದು ಅನ್ನೋ ಮಾತು ಚಾಲ್ತಿಗೆ ಬಂದಿದೆ. ಆಯ್ತು, ಇದೆಲ್ಲ ಒಂದ್ ಕಡೆ ಇರ್ಲಿ ಬಿಡಿ. ಈ ಪ್ರಜ್ವಲ್ ರೇವಣ್ಣನ ರಾಸಲೀಲೆ ವಿಡಿಯೋ ಪೆನ್ ಡ್ರೈವ್ ಪ್ರಕರಣದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಕಂಪ್ಲೀಟ್ ಫ್ರಸ್ಟ್ರೇಷನ್ ಆಗಿರೋದಂತೂ ಗ್ಯಾರಂಟಿ. ಯಾಕಂದ್ರೆ ತಾನೊಬ್ಬ ಮಾಜಿ ಸಿಎಂ ಅನ್ನೋದನ್ನ ಮರೆತವರಂತೆ ಗಂಟಿಗೊಂದು ಗಳಿಗೆಗೊಂದು ಹೇಳಿಕೆ ಕೊಡ್ತಾ ಇರೋದು ನೋಡಿದ್ರೆ ಕುಮಾರಣ್ಣನ ಎದೆಯಲ್ಲಿ ಧಗ ಧಗ ಅಂತ ಉರಿಯುತ್ತಿರುವ ಬೆಂಕಿಯ ಜ್ವಾಲೆ ಅವರ ಮಾತಿನ ಮೂಲಕ ಹೊರಬರ್ತಾ ಇವೆ. ಅವರ ಒಂದೊಂದು ಮಾತುಗಳನ್ನ ನಿಮ್ಮ ಮುಂದೆ ಇಡುವುದಾದ್ರೆ, ಈ ಪ್ರಜ್ವಲ್ ರೇವಣ್ಣನ ಕುಟುಂಬವೇ ಬೇರೆ, ನಾವೇ ಬೇರೆ ಅಂತ ಒಮ್ಮೆ ಹೇಳ್ತಾರೆ. ಮತ್ತೊಂದು ಕಡೆ ನನ್ನ ಹಾಗೂ ನನ್ನ ತಂದೆ ದೇವೇಗೌಡರ ಹೆಸರನ್ನ ಯಾಕೆ ಎಳೆದು ತರ್ತಾ ಇದ್ದೀರಾ ಅಂತ ಉರಿದು ಬೀಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ವಿಚಾರಕ್ಕೆ ನರೇಂದ್ರ ಮೋದಿ ಯಾಕೆ ಉತ್ತರಿಸಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಚರ್ಚೆ ಮಾಡಿ ನರೇಂದ್ರ ಮೋದಿ ಅವರ ಹೆಸರನ್ನ ಇದಕ್ಕೆ ಯಾಕೆ ತಳಕ ಹಾಕಿದ್ದೀರಿ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ಮಗ ರಾಕೇಶ್ ಸಿದ್ದರಾಮಯ್ಯ ಸಾವಿನ ಘಟನೆಯನ್ನ ಎಳೆದು ತರ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿ ಕೇಳ್ತೀನಿ, ಇವೆಲ್ಲ ಚರ್ಚೆ ಮಾಡೋಣ ಮಧ್ಯಾಹ್ನದ ಮೇಲೆ ಸಭೆ ಆಗಲಿ. ಮುಖ್ಯಮಂತ್ರಿಗೆ ಅವ್ರ ಕುಟುಂಬದಲ್ಲಿ ನಡೀತಲ್ಲ ಪ್ರಕರಣ, ಯಾವ ನರೇಂದ್ರ ಮೋದಿ ಅವರು ಗೌರವ ಉಳಿಸ್ಕೊಟ್ರಲ್ಲ ಅದಕ್ಕೆ ಇದು ಬಡವಳಿ ಕೊಡ್ತಾ ಇರೋದು ನರೇಂದ್ರ ಮೋದಿಗೆ. ಇದ್ಯಾವುದ ಪ್ರಕರಣ ಇಟ್ಕೊಂಡು ಮುಖ್ಯಮಂತ್ರಿಗಳಿಗೆ ಏನಾದರೂ ಅಲ್ಪ ಸ್ವಲ್ಪ ಅವ್ರಿಗೇನಾದರೂ ಕೃತಜ್ಞತೆ ಏನಾದಿದ್ರೆ ಮೊದಲು ಅಲ್ಲಿ ನಡೀತಲ್ಲ ಹಿಂದೆ ಅದನ್ನ ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಮಗದೊಂದು ಕಡೆ ಈ ಪೆನ್ ಡ್ರೈವ್ ಹಂಚಿಕೆಯಿಂದ ಮಹಾನ್ ನಾಯಕನ ಕೈವಾಡ ಇದೆ ಎಂದು ಡಿ ಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಕಾಂಗ್ರೆಸ್ನ ಮಹಾನ್ ನಾಯಕ. ಇನ್ನು ಮುಂದೆ ಹೋಗಿ ನನ್ನ ಹತ್ರನೂ ಪೆನ್ ಡ್ರೈವ್ ಇದೆ ಬಿಡ್ತೀನಿ ಇರಿ ಅಂತ ಇನ್ನು ಬುಟ್ಟಿಯಲ್ಲೇ ಹಾವು ಇಟ್ಕೊಂಡು ಪುಂಗಿ ಊದ್ತಾ ಇದ್ದಾರೆ. ತನ್ನ ಇಡೀ ಕುಟುಂಬದ ಮಾನ ಬೀದಿ ಬೀದಿಯಲ್ಲಿ ಹರಾಜು ಆಗ್ತಾ ಇದ್ರು, ನನ್ನ ಹತ್ರ ಇನ್ನೂ ಏನೋ ಇದೆ ಇದೆ ಅಂತ ಬಟ್ಟೆ ಹಾವು ಬಿಟ್ಟು ಬಡಬಡಿಸ್ತಾ ಇದ್ದಾರೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಆ ವಿಡಿಯೋದಲ್ಲಿರುವ ಸಂತ್ರಸ್ತ ಮಹಿಳೆಯರು ಏನಾದರೂ ಮಾನಕ್ಕೆ ಅಂಜಿ ಜೀವಕ್ಕೆ ಆಪತ್ತು ತಂದುಕೊಂಡ್ರೆ ಅದಕ್ಕೆ ಸರ್ಕಾರನೇ ಹೊಣೆ ಅಂತ ಪರೋಕ್ಷವಾಗಿ ಸಂತ್ರಸ್ತ ಮಹಿಳೆಯರ ಸಾವಿನ ದವಡೆಗೆ ದೂಡುವ ಪರೋಕ್ಷ ಕುಮ್ಮಕ್ಕಿನ ಮಾತನಾಡ್ತಾ ಇದ್ದಾರೆ. ಮಹಿಳೆಯರಿಗೆ ಯಾವ ಮಟ್ಟದ ಗೌರವ ಕೊಟ್ಟಿದ್ದಾರೆ, ಆ ಮಹಿಳೆಯರ ಬದುಕನ್ನ ಯಾವ ರೀತಿ ಇವತ್ತು ಬೀದಿಗೆ ತಂದಿದ್ದಾರೆ. ಒಟ್ಟಾರೆ ಹೇಳೋದಾದ್ರೆ ಕುಮಾರಣ್ಣ ಸುಮಾರಾಗಿ ಏನು ತನ್ನಲ್ಲಿ ಇನ್ನೂ ಅಸುರ ಶಕ್ತಿ ಇದೆ ಎಂದು ಭಯಮಿಶ್ರಿತ ಧ್ವನಿಯಲ್ಲೇ ಮಾತಿನ ಯುದ್ಧಕ್ಕೆ ಇಳಿದಿದ್ದಾರೆ. ಇದಿಷ್ಟೇ ಅಲ್ಲ, ಒಂದು ಕಡೆ ನಾನು ಕರೆ ಕೊಟ್ರೆ ಡಿ ಕೆ ಶಿವಕುಮಾರ್ ನೀವು ಹಾದಿ ಬೀದಿಗಳಲ್ಲಿ ಓಡಾಡೋಕೆ ಆಗಲ್ಲ ಅಂತ ಡಿ ಕೆ ಶಿಗೆ ವಾರ್ನಿಂಗ್ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡೋನು ಡಿ ಕೆ ಶಿವಕುಮಾರ್ ಮನೆ ಮುಂದೆ ಪ್ರತಿಭಟನೆ ಮಾಡ್ಬೇಕು, ನನ್ನ ಮನೆ ಮುಂದೆ ಯಾಕೆ ಆ ಕಾಂಗ್ರೆಸ್ ನ ಪುಡಾರಿಗಳಿಗೆ ಹೇಳ್ತೀನಿ, ನನ್ನ ಮುಂದೆ ಬಂದರೆ ಪ್ರತಿಭಟನೆ ಮಾಡಲಿಕ್ಕೆ ಯಾರವರು? ಏನು ನಂದೇನು ತಪ್ಪಿದೆ? ಮೊದಲು ಮಾಡಬೇಕಾಗಿರೋದು ಅವನ ಮಹಾನ್ ನಾಯಕ ಅವನಲ್ಲ ಅಧ್ಯಕ್ಷ, ಅವನ ಮನೆ ಮುಂದೆ ಹೋಗ್ಬಿಟ್ಟು ಇದು ಮಾಡ್ಕೊಳ್ಳಿ ದಂಡ. ಬಟ್ ಡಿ ಕೆ ಶಿ ಇದಕ್ಕೆಲ್ಲ ಕೇರ್ ಮಾಡುವ ಆಸಾಮಿ ಅಂತೂ ಅಲ್ಲ ಬಿಡಿ. ಒಟ್ಟಾರೆ ಡಿ ಕೆ ಶಿ ಕೊಟ್ಟ ಹೇಟಿಗೆ ಕುಮಾರಸ್ವಾಮಿ ಅಂಡ್ ಫ್ಯಾಮಿಲಿ ಪಾತ್ರಗುಟ್ಟಿ ಹೋಗಿರೋದಂತೂ ಸತ್ಯ ಸತ್ಯ ಕಣ್ರಿ. ಅಲ್ಲ ಕುಮಾರಸ್ವಾಮಿ ಅವರೇ, ಪ್ರಜ್ವಲ್ ರೇವಣ್ಣ ಒಂದಲ್ಲ ಎರಡಲ್ಲ ಸಾವಿರಾರು ಮಹಿಳೆಯರ ಅಶ್ಲೀಲ ವಿಡಿಯೋ ಮಾಡಿಕೊಂಡು ಹದಿಹರೆಯದವರಿಂದ ಮುದುಕರವರೆಗೂ ಕಾಮಕ್ರೀಡೆಯಲ್ಲಿ ಭಾಗಿಯಾಗುವಂತ ಡಿ ಕೆ ಶಿ ಆಗ್ಲಿ, ಇನ್ನು ಬೇರೆ ಯಾರಾದರೂ ಆ ಕಾಮಕ್ರಿಮಿಗೆ ಹೇಳ್ಕೊಟ್ಟಿದ್ರಾ?
ಪುಟ್ಗೋಸಿ ಕಟ್ಟಿಕೊಳ್ಳಲು ಬಾರದವನನ್ನ ಕರ್ಕೊಂಡು ಹೋಗಿ ಸಂಸದನನ್ನಾಗಿ ಮಾಡಿದ್ರೆ ಅವ ಇಂಥ ಹೀನ ಕೆಲಸ ಮಾಡೋದು ಬಿಟ್ಟು ಬೇರೇನು ಮಾಡ್ಯಾನೋ ಅಲ್ವೇ? ನಿಮ್ಮ ಪಕ್ಷಕ್ಕೆಂದು ಹಗಲಿರಲು ದುಡಿದ ಮಂದಿ ನಿಮ್ಮ ಹಿಂದೆ ಕೈ ಕಟ್ಕೊಂಡು ನಿಷ್ಠೆ ಮೆರಿಬೇಕು. ಇನ್ನು ರಾಜಕಾರಣದ ಈ ಕಲಿಯದ ನಿಮ್ಮನೆಯ ಮಂದಿ ಸಂಸದರು ಶಾಸಕರು ಮಂತ್ರಿಗಳಾಗಿ ಮೆರಿಬೇಕಲ್ಲ ಸುಮಾರಣ್ಣ. ಅಲ್ಲಲ್ಲಲ್ಲ ಕುಮಾರಣ್ಣ, ನಿಮ್ಮನೆಯ ತೂತು ನೆಟ್ಟಗಿದ್ರೆ ಉಳಿದ ಡಿಕೆಶಿ ಆಗ್ಲಿ ಸಿದ್ದರಾಮಯ್ಯ ಆಗ್ಲಿ ಯಾರು ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಈಗಾಗಲೇ JDS ಪಕ್ಷದ ದಿಡ್ಡಿ ಬಾಗಿಲು ಬಂದು ಹಾಗುವ ಕಾಲ ಸಮೀಪದಲ್ಲೇ ಇದೆ. ಇನ್ನಾದರೂ ಈ ಹುಚ್ಚಾಟ ಬಿಟ್ಟು ರಾಜ್ಯದ ಜನರ ಬವಣೆ ನೀಗಿಸುವಂತ ಕೆಲಸಗಳತ್ತ ಗಮನ ಕೊಡಿ. ಜನ ನಿಮ್ಮನ್ನ ಕ್ಷಮಿಸಿಬಿಡ್ತಾರೆ. ಅದು ಬಿಟ್ಟು ಬ್ಲಾಕ್ ಮೇಲ್ ಮಾಡ್ಕೊಂಡು ರಾಜಕಾರಣ ಮಾಡ್ತೀನಿ ಅನ್ನೋಕೆ ಇದು 1975 ಅಥವಾ 85 ಕಾಲ ಅಲ್ಲ ಸುಮಾರಣ್ಣ. ಜನ ಅಪ್ಡೇಟ್ ಆಗಿದ್ದಾರೆ. ನಿಮ್ಮ ದಬ್ಬಾಳಿಕೆ ದೌರ್ಜನ್ಯ ನಿಮ್ ಶ್ರೀಮಂತಿಕೆ ದೌಲತ್ತು ಧಿಮಾಕು ಎಲ್ಲ ಕಟ್ಟಿಟ್ಟು ಉತ್ತಮ ರಾಜಕಾರಣ ಮಾಡಿ, ಇಲ್ಲ ಈ ತರದ ಕಠಿಣ ಸನ್ನಿವೇಶಗಳನ್ನ ಎದುರಿಸಲು ರೆಡಿಯಾಗಿ. ಮೊದಲೇ ನಿಮಗೆ ಆರೋಗ್ಯ ಬೇರೆ ಸರಿ ಇಲ್ಲ, ಇತ್ತೀಚೆಗೆ ಹಾರ್ಟ್ ಆಪರೇಷನ್ ಅಂತ ಬೇರೆ ಹೇಳ್ತಾ ಇದ್ರಿ. ಹುಷಾರ್ ಕುಮಾರಣ್ಣ, ಹುಷಾರ್ ಕಣ್ರಿ ಹುಷಾರು. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.